ಕನ್ನಡ ಗೊತ್ತಿಲ್ಲ ಅಣ್ಣ, ಫಿಲ್ಮ್ ಸೂಪರ್ ನ ಫುಲ್ ಸೆಂಟಿಮೆಂಟ್ಸ್ ವಿತೌಟ್ ಸಬ್ಟೈಟಲ್ ಐ ವಾಚ್ ಬಟ್ ಇಟ್ಸ್ ಸೋ ಸೆಂಟಿಮೆಂಟ್ಸ್ ಮಸ್ಟ್ ಟು ವಾಚ್ ಇನ್ ಥಿಯೇಟರ್. ಚೆನ್ನಾಗಿತ್ತು ಮೂವಿ, ಸೂಪರ್ ಇತ್ತು. ಎಲಿಮೆಂಟ್ ಇಷ್ಟ ಆಯ್ತು. ಎಲ್ಲರೂ ನಾಯಿನ ಬೇರೆ ಬೇಡ ಬೇಡ ಅಂತ ಬೀದಿಲಿ ಬಿಸಾಕ್ತಾರೆ, ಸೊ ತಗೊಂಡು ಸಾಕಿದ್ರೆ ಒಳ್ಳೆ ಅಂದ್ರೆ ತುಂಬಾ ಎಮೋಷನ್ಸ್ ಕೊಡುತ್ತೆ, ಅದರಿಂದ ಫೀಲಿಂಗ್ಸ್ ಇರುತ್ತೆ. ಚೆನ್ನಾಗಿತ್ತು. ಹಾ ಹೌದು, ಎಮೋಷನ್ ಇತ್ತು. ಚೆನ್ನಾಗಿದೆ ಮೂವಿ, ಸೂಪರ್ ಇದೆ. ಎಲ್ಲರೂ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾರ್ಮಲ್ ತುಂಬಾ ಚೆನ್ನಾಗಿದೆ, ನೋಡಬಹುದು. ಓಕೆ, ತುಂಬಾ ಸೂಪರ್ ಸೂಪರ್ ಸೂಪರ್. ನಿಮ್ದು ನಾಯಿ ಅಂದ್ರೆ ಇಷ್ಟ? ತುಂಬಾ ಇಷ್ಟ ನಂಗೆ, ನಾಯಿ ಅಂದ್ರೆ ತುಂಬಾ ಇಷ್ಟ. ಓಕೆ, ತುಂಬಾ ಚೆನ್ನಾಗಿ ಮಾಡಿದೆ. ಓಕೆ ಸರ್, ನಾನು ಒಂದು ಮಂಗಳಮುಖಿ ನೋಡಿದ್ದೀನಿ ಸರ್. ಓಕೆ ಸರ್, ಮೂವಿ ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್, ಮೂವಿ ಸೂಪರ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಕ್ಕದಾಗಿದೆ ಮಾತ್ರ. ಫಿಲಂ ಮಾತ್ರ ಸೂಪರ್ ಆಗಿತ್ತು, ಸಕ್ಕದಾಗಿದೆ. ಪ್ರಾಣಿ ಪ್ರಿಯರು, ಎಸ್ಪೆಷಲಿ ಪ್ರಾಣಿ ಪ್ರಿಯರು ನೋಡ್ಲೇಬೇಕಾದಂತ ಸಿನಿಮಾ. ಪ್ರಾಣಿಗಳು ಮತ್ತೆ ಮನುಷ್ಯನ ಮಧ್ಯೆ ಯಾವ ತರ ಅವಿನಾಭಾವ ಸಂಬಂಧ ಇರುತ್ತೆ, ಪ್ರೀತಿ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ನೋಡ್ಲೇಬೇಕು. ಜೊತೆಗೆ ಡಾಗ್ ನ ಅಡಾಪ್ಷನ್ ಮಾಡ್ಕೊಳ್ಳಿ. ಬ್ರೀಡ್ ನಾಯಿಗಳು ಮಾತ್ರ ಅಲ್ಲ, ಬೀದಿ ನಾಯಿಗಳನ್ನ ಸ್ವಲ್ಪ ಅದ್ರ ಕಡೆನೂ ಗಮನ ಕೊಡಿ, ಅದನ್ನು ಪ್ರೀತಿಸಿ. ಅದನ್ನು ಸಾಧ್ಯವಾದಷ್ಟು ಮನೆ ನಿಮ್ಮ ಮನೆ ಮುಂದೆ ಕುಡಿಯೋದಕ್ಕೆ ನೀರು ಅಥವಾ ತಿನ್ನೋದಕ್ಕೆ ಊಟ ಏನಾದರೂ ಇಟ್ಟರೆ ತುಂಬ ಅನುಕೂಲ ಆಗುತ್ತೆ. ಇನ್ನೇನು ಸಮ್ಮರ್ ಬೇರೆ ಅಲ್ವಾ, ಹಾಗಾಗಿ ಸೊ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಅನಿಮಲ್ಸ್ ಬಗ್ಗೆ ಎಲ್ಲ ಥರನೂ ಕೈದಾರೆ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಬ್ರೋ ಮೂವಿ, ಚೆನ್ನಾಗಿದೆ. ಸೂಪರ್ ಮೂವಿ ಬ್ರೋ, ಸೂಪರ್ ಫಿಲಮ್ ಅಣ್ಣ, ಬಂಬಾಟ ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಮೂವಿ, ಸೂಪರ್ ಮೂವಿ, ಚೆನ್ನಾಗಿದೆ. ಚೆನ್ನಾಗಿದ್ಲು ನಾಯಿ ಸಾಕಿ, ಎಮೋಷನಲ್ ಸಾಕದಾಗಿ ಸರ್, ಸೂಪರ್ ಆಗಿದೆ ಸರ್ ಮೂವಿ, ಸೂಪರ್ ಅಣ್ಣ. ಚಿಂದಿ ಪಿಕ್ಚರ್ ಇಲ್ಲ, ಚೆನ್ನಾಗಿ ಇಷ್ಟ ಆಯ್ತು. ನಾಯ್ದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಚೆನ್ನಾಗಿ ಇಷ್ಟ ಆಯ್ತು. ಎಮೋಷನ್ ಸೈಕ್ ಇದೆ, ನೋಡ್ಬೇಕು ಎಲ್ಲರೂ. ನೋಡಿ ಮಸ್ಟ್ ವಾಚ್, ಡಾಗ್ ವಾಚ್ ಮತ್ತೆ ನೋಡ್ಲೇಬೇಕು. ಸೂಪರ್ ಸೂಪರ್ ಆಗಿದೆ, ಸೂಪರ್ ಆಗಿತ್ತು, ಸೂಪರ್ ಅಮೇಜಿಂಗ್ ಮೇಡಮ್, ಸೂಪರ್ ಮೂವಿ ಗುರು, ಎಕ್ಸ್ಟ್ರಾಡಿನರಿ, ಸೂಪರ್ ಸರ್, ಸೂಪರ್ ಮೂವಿ. ಡಾಗ್ ಸೆಂಟಿಮೆಂಟ್ ಜಾಸ್ತಿ ಇದೆ, ನಮ್ ಡಾಗ್ ಲವರ್ಸ್ ಅಂತೂ ತುಂಬಾ ಇಷ್ಟ ಆಯ್ತು. ಹಾ, ತುಂಬಾ ಕನೆಕ್ಟ್ ಆಗ್ತು ಇದು, ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ ಡಾಗ್ ಲವರ್ಸ್ ಅಂತೂ, ತುಂಬಾ ಚೆನ್ನಾಗಿದೆ. ರಕ್ಷಿತ್ ಶೆಟ್ಟಿ ಜೊತೆ ಚಿಕ್ಕ ಹುಡುಗಿನು ಮಾಡಿದಾಳೆ. ಹಾ, ಹುಡುಗಿ ಚೆನ್ನಾಗಿದೆ ಆಕ್ಟಿಂಗ್. ಹಾ, ಕಣ್ಣೀರಿಗೆ ಅಭಿಪ್ರಾಯ ಹೇಳ್ಬೇಕು, ನಗುಗ್ ಬೆಲೆ ಕೊಡ್ಬೇಕು, ನನಗಂತೂ ಗೊತ್ತಿಲ್ಲ. ಜನರ ಅಭಿಪ್ರಾಯ ತುಂಬಾ ಚೆನ್ನಾಗಿತ್ತು, ಹಾರ್ಟ್ ಟಚಿಂಗ್ ಮೂವಿ, ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ರಕ್ಷಿತ್ ಶೆಟ್ಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚಾರ್ಲಿ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ, ತುಂಬಾ ಅಳು ಬರುತ್ತೆ, ಕೆಲವೊಂದ್ ಕಡೆ ಖುಷಿ ಆಗುತ್ತೆ. ಇಟ್ ವಾಸ್ ಬ್ಯೂಟಿಫುಲ್ ಮೂವಿ.